ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ರಾಜ್ಯ ಸರ್ಕಾರ ಸೀನಿಯರ್ ಐಎಎಸ್ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಅನ್ನೋದಾಗಿ ವಸತಿ ಸಚಿವ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ಅಂದಹಾಗೆ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಇವರು, ಯಾರೂ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ರಕ್ಷಣೆಗೆ ಪ್ರಧಾನಿ ಮಂತ್ರಿಗಳು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿದ್ದಾರೆ. ಜೊತೆಗೆ ವಿದೇಶಾಂಗ ಸಚಿವರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಈ ಕುರಿತು ಮಾತನಾಡಿದ್ದಾರೆ. ಎಲ್ಲಾ ಭಾರತೀಯರನ್ನ ಜೊತೆಗೆ ಕನ್ನಡಿಯರನ್ನ ಕೂಡ ಕರೆತರಲು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರ ಜೊತೆಗೆ ಯಾರು ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಎಲ್ಲರೂ ಸುರಕ್ಷಿತವಾಗಿ ಭಾರತಕ್ಕೆ ಹಿಂತಿರುಗುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಕಾಂಗ್ರೆಸ್ನವರಿಗೆ ಒಳ್ಳೆಯದಾಗಲಿ ಅನ್ನೋದಾಗಿ ವ್ಯಂಗ್ಯ ಮಾಡಿದ್ದಾರೆ. ದಿಢೀರ್ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ, ಅವರು ಆ ದಿಢೀರ್ ಬೆಳವಣಿಗೆಯಲ್ಲಿ ಇವೆಲ್ಲವೂ ಕೂಡ ಉಲ್ಬಣ ಆಗಿದೆ. ಅದನ್ನ ಸುರಕ್ಷಿತವಾಗಿ ಅವರನ್ನು ಯಾವ ರೀತಿ ಕರ್ಕೋಬೇಕು, ಎಲ್ಲ ತರದ ಕ್ರಮವನ್ನು ಭಾರತ ಸರ್ಕಾರ, ಅದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅದರ ಬಗ್ಗೆ ನಾವೆಲ್ಲ ಇದಾಗಿದ್ದೀವಿ. ನಮ್ಮ ಅಧಿಕಾರಿಯನ್ನು ಕೂಡ ಇದಾಗಲೇ ಎಲ್ಲ ಅಪ್ಸರ ಕಲಿಸ್ಕೊಟ್ಟಿದ್ದೀವಿ. ನನ್ಗನಿಸದೆ ಇವತ್ತು ನಾಳೆ ಒಳಗಡೆ ಎಲ್ಲ ಉಪ ಸಚಿವ ಕೇಂದ್ರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದ್ದಾರೆ ಹಲವಾರು ಬಾರಿ. ಯಾರು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಪ್ರಧಾನಿಗಳು ಕೂಡ ಅದರ ಬಗ್ಗೆ ಕ್ಯಾಬಿನೆಟ್ ಅನ್ನು ಕೂಡ ಇರ್ತದೆ, ನಿನ್ನೆನೂ ಕೂಡ ಪ್ರತಿದಿನವೂ ಕೂಡ ಹೇಳ್ತಾ ಇದೆ. ಮೋಸ್ಟ್ಲಿ ಇವತ್ತು ಕೆಲವು ಏರ್ ಲಿಫ್ಟ್ ಅಲ್ಲೇ ಮಾಡ್ತಕ್ಕಂಥ ಇವತ್ತು ಎರಡೇ ಏರಿಗೆ ಅತ್ಯಾಪ್ತಿ ಹೋಗಿದೆ. ಇನ್ನೂ ಒಂದು ಕಳಿಸ್ತಾ ಇದ್ದಾರೆ. ನನಗನ್ನಿಸ್ತದೆ ನಮ್ಮ ದೇಶದಲ್ಲಿ ಕೇವಲ ಕರ್ನಾಟಕದವರು ಅಂತಲ್ಲ, ಭಾರತೀಯರಾಗಿ ಯಾರ್ಯಾರಲ್ಲಿದ್ದಾರೆ ಎಲ್ಲರ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ರಾಷ್ಟದ ಪ್ರಧಾನಮಂತ್ರಿಗಳು ತಮ್ಮ ದೂರದೃಷ್ಟಿಯ ಚಿಂತನೆಯನ್ನು